ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಷ್ಟಾಂಗ ಯೋಗದ ಅಲ್ಲಿ ರಸಪ್ರಶ್ನೆ ಹರಿದಾಸರ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮ್ಮ ಹೆಸರು ಹೇಳಿ ನಮಸ್ಕಾರ ನಾನು ಗೀತಾ ಪ್ರಸಾದ್ ಅಂತ ನನ್ನ ಹೆಸರು ಗೀತಾ ಪ್ರಸಾದ್ ಅಂತ ನಾನು ಪ್ರೆಸ್ಟೀಜ್ ಬಾಗ್ಮನೆ ಟೆಂಪಲ್ ಅಲ್ಲಿ ವಾಸವಾಗಿದ್ದೇನೆ ಗೃಹಿಣಿ ಓಕೆ ನಾನು ಸೀಮಾ ಮೇಡಂ ಗುರುಗಳಾದ ಸೀಮಾ ಮೇಡಂ ಅವರತ್ರ ಯೋಗ 4 ವರ್ಷಗಳಿಂದ ಕಲಿತಾ ಇದ್ದೀನಿ 4 ವರ್ಷದಿಂದ ಕಲಿತಾ ಇದ್ದೀನಿ ಓಕೆ 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 ಈಗ ನಾನು ಇದನ್ನ ಶುರು ಮಾಡ್ಲಾ ನಿಮಗೆ ಒಂದೇ ಪ್ರಶ್ನೆ ಅಂತ ಶುರು ಮಾಡ್ಲಾ ಖಂಡಿತ ಉರುಕಾಸನ ಅದೇ ವೃಕ್ಷದಂತೆ ನಿಲ್ಲುವ ಆಸನ ಎಂದರೆ ಏನು ಉರುಕಾಸನ ಎಂದರೆ ಏನು ವೃಕ್ಷ ಅಂದ್ರೆ ಮರ ಮರ ನಾವು ಈ ಆಸನನ ಒಂಟಿ ಕಾಲಿನಲ್ಲಿ ಮಾಡಬೇಕಾಗುತ್ತೆ ಓಹೋ ಒಂಟಿ ಕಾಲಿನಲ್ಲಿ ನಿಂತುಕೊಂಡು ನಾವು ನೆಲನ ಸ್ಥಿರವಾಗಿ ಗಟ್ಟಿಯಾಗಿ ಅದನ್ನು ಕಂಡು ನಿಂತುಕೊಂಡು ಆಸನನ ಮಾಡ್ಕೋಬೇಕು ಅದರಿಂದ ನಮಗೆ ತುಂಬಾ ಶಕ್ತಿನೂ ಬರುತ್ತೆ ಮತ್ತೆ ಕಾಲುಗಳಿಗೆ ಸ್ಥಿರತೆ ಬರುತ್ತೆ ನಿಂತುಕೊಂಡು ಮಾಡ್ಕೊಳ್ಬೇಕು ಅದನ್ನ ಆಸನ ಆಸನ ಉರುಕಾಸನ ಅಂತಂದ್ರೆ ನಿಂತು ಮಾಡುವ ಆಸನವು ಮೃಗ ಅಂದ್ರೆ ವೃಕ್ಷ ಅಂತ ಹೇಳಿದ್ರಿ ವೃಕ್ಷದ ರೀತಿಯಲ್ಲಿ ಸ್ಥಿರವಾಗಿ ಇರುವಂತೆ ಮಾಡುವುದು ಮೃಗಾಸನವೆನಿಸುತ್ತದೆ ಈ ಆಸನದಲ್ಲಿ ಒಂಟಿ ಕಾಲಿನಲ್ಲಿ ಸ್ಥಿರವಾಗಿ ನೆಲವನ್ನು ಒತ್ತಿ ಹಿಡಿದು ನಿಲ್ಲುವ ಪ್ರಕ್ರಿಯೆ ಇರುತ್ತದೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಇನ್ನು ತಮಗೆ ಎರಡನೇ ಪ್ರಶ್ನೆ ಹೋಗೋಣ ವೃಕಾಸನ ನಿಮಗೆ ಅದನ್ನ ಬಿಡಲ್ಲ ಯಾಕೋ ಅದೇ ಬಂದಿದೆ ವೃಕಾಸನ ಪ್ರಯೋಜನಗಳು ಏನು ಇಲ್ಲಿ ನೀವು ಹೇಳಿದ್ರೆ ಹೇಗೆ ನಿಲ್ಬೇಕು ಮಾಡಬೇಕು ಅಂತ ಈಗ ಅದರ ಪ್ರಯೋಜನವನ್ನ ಹೇಳಿ ಅದು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕಾಲಿಗೆ ಬಲಿಷ್ಠತೆ ಬಲಿಷ್ಠ ಆಗುತ್ತೆ ಮತ್ತೆ ತೊಡೆಗಳಲ್ಲಿರೋ ಕಬ್ಬಿಣಾಂಶ ಎಲ್ಲಾನು ಕರಗುತ್ತೆ ನಾವು ಈಗ ನಿಂತಾಗ ಮಾಡಿದಾಗ ಹಿಂಗಿದೋಗೋದು ಮಾಡೋದು ಜೋಲಿಯೇ ಬಿಡೋದು ಬಿರೋದಿಲ್ಲ ಸ್ಟಡಿಯಾಗಿ ಸ್ಥಿರವಾಗಿ ನಿಂತ್ಕೊಂಡು ಸರಿಯಾದ ಉತ್ತರ ಈ ವೃಕಾಸನದ ಪ್ರಯೋಜನಗಳು ಹೇಳಿದ್ರು ಕಾಲುಗಳು ಬಲಿಷ್ಠ ಆಗ್ತವೆ ತೊಡೆಗಳಲ್ಲಿನ ಕೊಬ್ಬಿನಾಂಶ ಕರಗ್ತದೆ ಹಾಗೇನೆ ಜೋಲಿ ಹೋಗೋದು ಅದೇ ಒಬ್ರು ನಿಂತಿರ್ತಾರೆ ನಿಲ್ಲಕ್ಕಾಗಲ್ಲ ಬಹಳ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಸರಿಯಾಗಿದೆ ಇನ್ನು ಮೂರನೇ ಪ್ರಶ್ನೆ ತಮಗೆ ಮೂಲಾಧಾರದಲ್ಲಿನ ಬೀಜ ಮಂತ್ರವು ಯಾವುದು ಮೂಲಾಧಾರದಲ್ಲಿನ ಬೀಜ ಮಂತ್ರವು ಯಾವುದು ಲಂ ಅನ್ನುವ ಬೀಜ ಮಂತ್ರ ಲಂ ಎನ್ನುವ ಬೀಜ ಮಂತ್ರ ಈ ಸತಿ ನನಗೆ ಇದು ಏನು ಚಿಕ್ಕ ಉತ್ತರವನ್ನ ಕೇಳಿದ್ರಿ ಒಳ್ಳೇದಾಯ್ತು ಅಂತೀರಾ ಲಂ ಬೀಜ ಮಂತ್ರವು ಇದಕ್ಕೆ ಏನಂತಂದ್ರೆ ಮೂಲಾಧಾರದ ಬೀಜ ಮಂತ್ರ ಆಗಿದೆ ಪೃಥಿವೀ ತತ್ವದ ಸುಂದರ ತಾಣ ಪೃಥಿವೀ ತತ್ವದ ಸುಂದರ ತಾಣ ಲಂಬಿಜ ಮಂತ್ರದ ಸುರಿ ಮಳೆಯೋ ಸ್ವಯಂಭು ಮನುವೋ ವಾಯು ಕೂರ್ಮ ಪ್ರವಾಹ ಸಪ್ತ ಮರುತರು ಇಲ್ಲಿ ವಾಯುವಿನ ಆರಾಧಕರು ವಾಯು ಕೂರ್ಮ ಪ್ರವಾಹ ಸಪ್ತ ಮರುತರು ಇಲ್ಲಿ ವಾಯುವಿನ ಆರಾಧಕರು ವಾಸುಕಿ ಮಲಗಿದ ಮೂಲದೊಳು ನೀಲ ಅನಿರುದ್ಧ ಇರುತಿಹನು ಧ್ಯಾನಿಸುನಿ ಮನ್ನಿಸುನಿ ಧ್ಯಾನಿಸುನಿ ಮನ್ನಿಸುನಿ ಈ ರೀತಿ ಒಂದು ಮೂಲಾಧಾರ ಇದರಲ್ಲಿ ಬೀಜ ಮಂತ್ರ ಯಾವುದು ಅಂದ್ರೆ ನಮ್ ಬೀಜ ಮಂತ್ರ ಅಂತ ಹೇಳಿದ್ರಿ ಇನ್ನು ಕೊನೆಯ ಪ್ರಶ್ನೆ ತಮಗೆ ಕೊನೆ ಪ್ರಶ್ನೆ ಕೇಳೋಕ್ಕಿಂತ ಮೊದಲು ತಾವು ಏನಾದರೂ ಒಂದು ಈ ಒಂದು 4 ವರ್ಷದಿಂದ ನೀವು ಇವರಲ್ಲಿ ಯೋಗವನ್ನು ಕಲಿತಾ ಇದ್ದೀರಿ ತಮಗೆ ಆದ ಲಾಭಗಳಾಗ್ಲಿ ಮತ್ತೆ ಏನಂದ್ರೆ ತಮಗೆ ಏನಾದ್ರು ಮೊದಲು ಪ್ರಾಬ್ಲಮ್ ಇತ್ತು ಅಥವಾ ಹಾಗೇನೆ ನೀವು ಮಾಡೋಣ ಯೋಗ ಮಾಡೋಣ ಅಂತ ಬಂದ್ರ ಹೇಗೆ ನಾನು ಯೋಗಾಭ್ಯಾಸ ಮಾಡೋಣ ಅಂತ ಬಂದಿದ್ದೆ ಓಕೆ ಅಷ್ಟೇ ಮತ್ತೆ ಇದು ಮುಂಜಾನೆ ಇದ್ದು ನಾವು ಯೋಗಾಸನ ಪ್ರಾರಂಭಿಸಿದ್ರಿಂದ ಪ್ರಾಣಾಯಾಮ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಮನ್ಸು ಚೆನ್ನಾಗಿರತ್ತೆ ಆ ದಿನದ ದಿನಚರಿ ಎಲ್ಲ ಚೆನ್ನಾಗಿರುತ್ತೆ ಮುಂಜಾನೆ ಎದ್ದು ಎಣ್ಣೆ ಅಂತಾರಲ್ಲ ಹಂಗೆ ಈ ಮಾಡೋದ್ರಿಂದ ಎಲ್ಲಾ ರೀತಿಯಿಂದ ನಿಮಗೆ ಲಾಭಗಳು ಆಗ್ತವೆ ಅಂತ ಹೇಳಿದ್ರಿ ಕೊನೆಯದಾಗಿ ತಮಗೆ ಪ್ರಶ್ನೆ ಹೃದಯ ಕಮಲ ಕರ್ಣಿಕಾ ಮೂಲದಲ್ಲಿರುವ
ಹೃದಯ ಕಮಲ ಕರ್ಣಿಕಾ ಮೂಲದಲ್ಲಿರುವ ಮುಖ್ಯ ಪ್ರಾಣ ದೇವರು ಪ್ರತಿದಿನವೂ ಯಾವ ಕಾರ್ಯವನ್ನು ಮಾಡುತ್ತಾರೆ? ಇನ್ನೊಂದ್ಸಲಿ ಕೇಳಿ. 1600 ಹಂಸೋಪಾಸನೆಗಳನ್ನು ಮಾಡ್ತಾರೆ. ಸರಿಯಾದ ಉತ್ತರ. ಹೃದಯ ಕಮಲ ಕರ್ಣಿಕಾ ಮೂಲದಲ್ಲಿರುವ ಮುಖ್ಯ ಪ್ರಾಣ ದೇವರು ಪ್ರತಿದಿನವೂ ಯಾವ ಕಾರ್ಯವನ್ನು ಮಾಡುತ್ತಾರೆ ಅಂದ್ರೆ 21,600 ಹಂಸೋಪಾಸನೆಯನ್ನು ಮಾಡ್ತಾರೆ. ನೋಡ್ರಿ, ಅವರು ಪ್ರತಿಯೊಬ್ಬರ ದೇಹದಲ್ಲಿದ್ದು ಮಾಡ್ತಾರೆ, ಅದು ಭಾರಿ ಮುಖ್ಯ. ಅಲ್ಲಿವರೆಗೂ ನಮ್ಮ ಉಸಿರು ಇರುತ್ತೆ. ಹಂಗೆ ಅಷ್ಟದಳ ಕಮಲ ಕರ್ಣಿಕೆಯಲ್ಲಿ ಬಿಂಬರೂಪಿ ಶ್ರೀಹರಿಯು, ಅಷ್ಟದಳ ಕಮಲ ಕರ್ಣಿಕೆಯಲ್ಲಿ ಬಿಂಬರೂಪಿ ಶ್ರೀಹರಿಯು, ಮುಖ್ಯ ಪ್ರಾಣ ಪಾದ ಮೂಲದಲ್ಲಿ ಹಂಸರೂಪಿ ದೇವನ ನೋಡಿ, ಶ್ವಾಸ ಜಪ ಮಾಡಿ ವಿಷ್ಣು ಗ್ರಂಥಿ ಭೇದಿಸಿ ಬದರಿ ವಿಶಾಲನ ತೋರಿಸುವ, ಹೃದಯ ಕಮಲ ಪಂಚಕಮಲ ಎಂಟು ದಳದ ಸುಂದರ ಕಮಲ, ಅನಹತದ ಶುದ್ಧ ಧ್ವನಿಯ ಕೇಳಿ ಕೇಳಿ ನಲಿ ಮನವೇ, ಕೇಳಿ ಕೇಳಿ ನಲಿ ಮನವೇ. ಈ ರೀತಿ ಒಂದು ಯೋಗದ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತೊಡಗಿದಾಗ ನಿಜವಾಗ್ಲೂ ಎಷ್ಟು ಆನಂದ ಆಗುತ್ತೆ ಅಂದರೆ ಯೋಗದಲ್ಲಿಯೇ ಇದ್ದೀವಿ ನಾವು. ನಿಮಗೆ ಈ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಹೇಗೆ ಅನಿಸ್ತು? ಈ ರಸಪ್ರಶ್ನೆ ರಥೋತ್ಸವ ನೀವಿಬ್ರು ಬಂದು ನಡ್ಸ್ಕೊಟ್ಟಿರೋದು ನಮ್ಗೆ ರಸದೋತನ ಇದ್ದಾಗಿದೆ. ಸೀಮಾ ಮೇಡಮ್ ಅವರು ನೀವಿಬ್ರು ಬಂದು ವಿಶೇಷವಾಗಿ ಮಾಡ್ಕೊಟ್ಟಿದ್ದೀವಿ. ಸೀಮಾ ಮೇಡಮ್ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳ್ಬೇಕು, ಇಷ್ಟು ಚೆನ್ನಾಗಿ ಆಯೋಜನೆಯನ್ನು ಮಾಡಿದ್ದಾರೆ ಅಲ್ವಾ. ನಿಮ್ಮಿಂದ ನಮ್ಗೆಲ್ಲಾನು ಅನುಕೂಲಗಳಾಗಿದೆ, ಮತ್ತೆ ನಮಗೂ ಸಂತೋಷ ಆಗಿದೆ. ತುಂಬಾ ಧನ್ಯವಾದಗಳು. ಹರೇ ಶ್ರೀನಿವಾಸ, ನೀವು ಬಂದು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಾವು ಕೂಡ ಧನ್ಯವಾದ.